ಕಲಬುರಗಿಯಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಸಾಗ್ತಾ ಇದೆ. ಕಲಬುರಗಿಯಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಯಾತ್ರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಮತಬೇಟೆಗೆ ಇಳಿದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಇನ್ನು ಕಡಣಿ ಗ್ರಾಮಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಎತ್ತಿನ ಬಂಡಿಯಲ್ಲಿ ಅವರ ಮೆರವಣಿಗೆಯೂ ಕೂಡ ಆಯಿತು. ಕಲಬುರಗಿ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣಾರೆಡ್ಡಿ ಪರ ಕುಮಾರಸ್ವಾಮಿಯವರು ಪ್ರಚಾರ ಮಾಡಿದ್ರು. ಇನ್ನು ಸ್ವಾಗತದ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ದೃಶ್ಯ, ವಿಭಿನ್ನವಾದ ಹಾರ, ದೊಡ್ಡದಾದ ಹಾರವನ್ನು ಅವರ ಅಭಿಮಾನಿಗಳು ಕುಮಾರಸ್ವಾಮಿಯವ್ರಿಗೋಸ್ಕರವೇ ಸಿದ್ಧಪಡಿಸಿದಂಥದ್ದು. ಕ್ರೇನ್ನ ಮೂಲಕ ಕುಮಾರಸ್ವಾಮಿಯವರಿಗೆ ಹಾಕಲಾಗ್ತಾ ಇರುವ ದೃಶ್ಯ. ಈ ಪಂಚರತ್ನ ಕಾರ್ಯಕ್ರಮದ ಹಿನ್ನೆಲೆ ನನಗೆ ಇವತ್ತು ಬರಬೇಕಾದ ನಿಮ್ಮ ಗ್ರಾಮಕ್ಕೆ ಬಂದಾಗ ಒಂದು ಅನುಭವ ಆದಂಥದ್ದು. ನಿಮ್ಮ ಗ್ರಾಮಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಲಂಬಾಣಿ ತಂಡದ ತಾಯಂದಿರು ಏನು ಆರತಿಯನ್ನು ಎತ್ತಲಿಕ್ಕೆ ಬಂದರು. ಅಲ್ಲಿ ಇಬ್ಬರು ಹೆಣ್ಮಕ್ಕಳು ಆರತಿ ಎತ್ತಲಿಕ್ಕೆ ಬಂದರು. ಓದ್ತಾ ಇದ್ದೀರಪ್ಪ ಅಂತ ಕೇಳಿದೆ. ಆ ಮಾತನ್ನು ಕೇಳಿದಾಗ ಒಂದು ಹೆಣ್ಣುಮಗಳು ಎಸ್ ಎಲ್ ಸಿ ಓದಿದ್ದೇನೆ, ಎಸ್ ಎಲ್ ಸಿಗೆ ನಿಲ್ಲಿಸ್ಬಿಟ್ಟೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ತಡ್ಕೊಂಡು ನಿಂತಿದ್ದಾಳೆ ನಾನು ಕೇಳಿದಾಗ. ಇದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳು ಓದ್ತಕ್ಕಂಥ ಎಲ್ಲ ರೀತಿಯ ಪ್ರತಿಭೆಗಳಿದ್ದರು, ಆಸಕ್ತಿ ಇದ್ದರು. ಬಡತನದ ಹಿನ್ನೆಲೆಯಲ್ಲಿ ಆ ಮಕ್ಕಳ ಒಂದು ವಿದ್ಯೆಗೆ ಮೊಟಕುಗೊಳಿಸ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಈ ರಾಜ್ಯದಲ್ಲಿ. ಇದರ ಹಿನ್ನೆಲೆ ಒಂದು ಭಾಗವಾದರೆ ಸರ್ಕಾರಿ ಶಾಲೆಗಳು ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲ ಅಂತಕ್ಕಂಥ ಒಂದು ಕೊರಗು. ಸರ್ಕಾರಿ ಶಾಲೆಗಳಲ್ಲಿ ಆಸಕ್ತಿ ಇದ್ದರು, ಬಡತನದ ಹಿನ್ನೆಲೆಯಲ್ಲಿ ಆ ಮಕ್ಕಳ ಒಂದು ವಿದ್ಯೆಗೆ ಮೊಟಕುಗೊಳಿಸ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಈ ರಾಜ್ಯದಲ್ಲಿ. ಇದರ ಹಿನ್ನೆಲೆ ಒಂದು ಭಾಗವಾದರೆ ಸರ್ಕಾರಿ ಶಾಲೆಗಳು ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲ ಅಂತಕ್ಕಂಥ ಒಂದು ಕೊರಗು. ಸರ್ಕಾರಿ ಶಾಲೆಗಳಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.